ಹಲೋ, ಹಲೋ, ಹೇಳಿ ಶಿವಣ್ಣ. ಹೇಳಣ್ಣ. ಈಗ ನಾನು ಹೇಳಿದ್ದು ನೋಡಿ, ಸುಮ್ನೆ ಹಾಂ, ಅವಾಡ್ತೇವೆ ಇವಾಡ್ತೇವೆ ಅಂತ ಆಡಕ್ ಅಲ್ಲ, ಹೋಗ್ಬೇಡ ಅಂತ. ಯಾವ ಆಡೋದಲ್ಲಣ್ಣ ಈಗ ಏ ನೀವು. ತಡಿಯ, ಯಾವನಾರು ಆಗ್ಲಿ, ನಾನು ಯಾವತ್ತಾರು ನಿನಗೆ ಅಲ್ಲಲ್ಲ, ಮತ್ತೆ ಕೆಟ್ಟದ್ ನಾವು ಮಾತಾಡ್ತೀನಿ? ಯಾರು ಯಾವತ್ತು ಯಾರಿಗೂ ಮೋಸ ಮಾಡಿಲ್ಲ. ನೀನ್ ಮೋಸ ನಾನೇನ್ ಮಾಡಿದ್ಯ ಅಂತ ಹೇಳಿದ್ದೆ, ನಾನೆಲ್ಲಿ ಹೇಳಿದ್ದೀನಿ? ಅವ್ರನ್ನ ರಾಜಿ ಮಾಡ್ಕೋತೀನಿ, ತಡಿಯೋಣ ಅಂತ ಅಂದ್ರೆ ನೀವು ಲೇ ಬಂದು ತಡಿಯ, ಸಭೆನೂ ಒಬ್ರೆ ಮಾಡಿದಿರಿ, ನಾನು ನೋಡಿ ಕರೆದೆ ಎಲ್ಲ. ನನ್ಗೆ ಶಿವಲಿಂಗು, ನನಗಿರೋದು ಇನ್ನ 39 ದಿನ ಇಲ್ಲಿ. ನಿನ್ನ ನಿನ್ ತಲೆ ಬರ್ತವೆ, ನಿಂದೇ ವೈರ್ಲೆಸ್ ಆಗ್ತಾರೆ 50,000ದಲ್ಲಿ ಶಿವಲಿಂಗು. ಯಾವ ವೈರಸ್ ಹಾಕ್ಲಿ, ಅಲ್ಲ ನಾವು ನಾನು ಹೇಳೋದು ಈಗ ಅವನಂಗೆ ಎಡಿಟ್ ಏ ಮಾಡಕ್ ಆಗಲ್ಲ ತಡೆಯಲ್ಲ, ನೋಡಪ್ಪ. ನಿನ್ನ ನಮ್ದು ಕೆಲಸ ಮಾಡ್ತಾನೆ ಅವತ್ತಿಂದ ಹೇಳಿ ನೋಡಿ, ರೇವಣ್ಣರು, ಕುಮಾರಣ್ಣನವ್ರ ರೇವಣ್ಣರ್ದಪ್ಪ ಜಲ್ಲಿ ಡಿಸಿಸಿ ಜವಾಬ್ದಾರಿ ಬ್ಯಾಂಕು, ಬಂತು ಅಂತ. ರೇವಣ್ಣರ್ ತಕ ಹೋಗು ಅಂತ ಹೇಳಿದೀನಿ ಅಷ್ಟೇ ನಾನು ಡಿಸಿಸಿ ಬ್ಯಾಂಕಿಗೆ. ಇಲ್ಲಿ ಯಾರಿಗೆ? 2 ವರ್ಷದಲ್ಲಿ ಹಿಂದೇನೆ ಕಾಂಗ್ರೆಸ್ಗೆ ಅವನು ಯಾಮನ ಬರ್ತಾನೆ ಅಂದಾಗ ಕಾಂಗ್ರೆಸ್ ನಲ್ಲಿ ನಿಂತರು ನಾನ್ ಗೆಲ್ತಿ ನಡೆಯಬೇಕಾದ್ರೆ ಅಂತ ಹೇಳಿದಿನ ಹೊರತು ಅಲ್ಲ ನನಗ್ 2 ವರ್ಷ ಗೊತ್ತಿಲ್ಲ. ಆಯ್ತದು, ನೋಡ್ ಇವ್ನಿಗೆ ಅವ ಮಾತ್ರ ಏನ್ ಏನನ್ನು ಮಾಡ್ತಾನೆ ಗೊತ್ತ? ಬಂದಿದನಲ್ಲ. ಇಲ್ಲಿ ಒಂದ್ ನಿಮಿಷ ಶಿವಲಿಂಗಣ್ಣ ತಾಳ್ಮೆಯಿಂದ ಕೇಳ್ಕೊಳ್ಳೋ. ನನಗೇನೆ, ನನಗೆ ನಿನ್ನ ನನ್ನ ಸಂಬಂಧ ಒಂದು 18 ವರ್ಷದ ಸಂಬಂಧ, 20 ವರ್ಷದ್ದು. ನನಗೆ ಏನು ಶಿವಲಿಂಗ ಹುಡುಗ ತೊಂದರೆ ಆಗಬಾರ್ದು ಅಂತ ನನ್ನ ಭಾವನೆ ಐತಪ್ಪ. ಅದ್ರ ಮೇಲೆ ನೀನು ಈಗ ಆಯ್ತು, ಅಲ್ಲ ನಾಳೆ ನನಗೆ ತೊಂದ್ರೆ ಅಲ್ಲ ಈಗ ತಡೆಯ ಒಂದು ಸ್ಟೇಟ್ಮೆಂಟ್. ಗೌರವ ಅವತ್ತಿಂದ ಅವತ್ತೇನ್ ಹೇಳಿದಪ್ಪ ನೀನು, ಯಾವ್ದೇ ಕಾರಣದಿಂದ ನಾನು ಗೆಲ್ದ ಸೋಲದಾದ್ರೆ ಅವನ ಎದುರುಗಡೆ ನಿಲ್ಲಲ್ಲ, ಯಾವನ್ನಾದ್ರೂ ಹೌದು, ನಿಲ್ಸನ ಅಂತ ನಾನು ಹೇಳಿದೆ. ಈಗಲೂ ನಿಲ್ತೀನಿ ಅಂತ ಎಲ್ಲಿ ಹೇಳಿದೀನಿ? ಮತ್ತೆ ಈಗ ನಿಲ್ತೀನಿ ಅಂತ ಎಲ್ಲಿ ಹೇಳಿದೀನಿ ಹೇಳಿ? ಈಗ ಎಲ್ಲಾರು ನಾನು ನಿಲ್ತೀನಿ ಅಂತ ಹೇಳೋದು, ಹೇಳಿದಿನ ನಾನು? ನಾನು ಹೇಳೋದು ನೋಡಿ, ನಿನ್ ಯಾರು ನಿನ್ ಹಣ ಬರ್ದಿರೋದು ಯಾರು ಇದ್ ಮಾಡಕ್ಕಾಗಲ್ಲ. ಯಾಕೆ ನಾನು ಹಣ ಗಿಣ ಪರೀಕ್ಷೆ ಇಲ್ಲೇ ಮಾಡ್ತೀನಿ, ನಮ್ ಜನಗಳದೇ ನನಗೆ ಹಣ ಪರೀಕ್ಷೆ. ನಾನು ನೋಡಮ್ಮ, ಈಗ ಹೇಳಿದ್ದಾರ್ಲ, ಅದು 50,000 ಲೀಡಲ್ ಗೆಲ್ತೀನಿ ಅಂತ ಹೇಳಿದ್ದು ಎಲ್ಲ 2 ವರ್ಷ ಐತೆ. ಅವನ್ ಯಾವನೋ ಅದನ್ನ ಚೀಟ್ ಮಾಡ್ಕೊಂಡು ಇಟ್ಕೊಂಡು ಈಗ ಹಾಕ್ಯಾನ ಅವನ್ ಯಾವನ ಅವನ್ ಎಲ್ಲಾನು ಯಡಿಯೂರಪ್ಪನ ಸಿಡಿ ಮಾಡಿ ಬಂದವನು, ಇಲ್ಲೂ ಮಾಡ್ತಾ ಅವ್ನ ಸಿಡಿ. ತಡಿ, ಅವತ್ತು ಒಂದೇ ಒಂದೇ ನಿಮಿಷ ನಿಮ್ಗೆ ಮಾತಾಡ್ತೀನಿ, ಒಂದೇ ಒಂದೇ ತಡಿ, ನಿಮಿಷ ಹೇಳ್ತೀನಿ. ಮಾತಾಡ್ತೀನಿ. ಅವತ್ತು ನಿಮ್ದು DCC ಬ್ಯಾಂಕು ನೋಡಪ್ಪ, ನಮ್ಗೆ ಈಗ ನಮ್ ಇದ್ರಲ್ಲಿ ಇಲ್ಲ ಅದು. ರೇವಣ್ಣರು ಹೇಳಿದಾರೆ ಕೊಡ್ತಾರೆ ಲೋನ, ಅಲ್ಲಿ ಹೋಗಪ್ಪ ರೇವಣ್ಣರು ಅಂದಿದ್ದೀನಿ. ಅವ್ನ ನನ್ನ ಮಗ ರೇವಣ್ಣನ್ ತಕ ಹೋಗು, ರೇವಣ್ಣರ್ ತಕ ಹೋಗು ಅಂತ ಅಂತ ಎಡಿಟ್ ಮಾಡಿ ಹಾಕ್ಯಾನೆ, ಎಡಿಟ್ ಮಾಡಿ ಹಾಕ್ಯಾನ ಅವನು. ಏ ನಾನ್ ಜೀವಮಾನ ಇರೋವರೆಗೂ ನಾನು ನಿಮ್ಮನ್ನೆಲ್ಲ ಏಕವಚನದಲ್ಲಿ ಮಾತಾಡಲ್ಲ ನಾನು, ಅಂತ ತರ್ಡ್ ಕ್ಲಾಸ್ ಅಲ್ಲ ನಾನು. ನನಗೆ ನೋಡಿ ಶಿವಲಿಂಗ ಅವನು ಎಡಿಟ್ ಮಾಡಿ ಅಂತ ಯೋಚ್ಬಿಟ್ಟ, 50 CD ಬಿಟ್ಟ, 50 WhatsApp ಬಿಟ್ಟ ನನ್ ಮೇಲೆ. ಬರೀ ನಾನ್ ಮಾತಾಡ್ದಂಗೆ ವಿಮಿಕ್ರಿ ಮಾಡ್ತಾನೆ, ನಾನೇ ಮಾತಾಡ್ದಂಗೆ ಮಾಡಿಸ್ತಾನೆ. ಏನ್ ಮಾಡೋಣ ನಾನು ಅಂತ ವ್ಯವಸ್ಥೆ ಇನ್ನು ಯಾವ ಬಿಡಕ್ಕೆ. ನಾನು ಹೇಳೋದು ನೀನು ನೀನು ನೋಡಿ ಒಂದ್ ನಿಮಿಷ ಹೇಳ್ತೀನಿ, ಸುಮ್ನೆ ಯಾವನೋ ಯಾವನೋ ಹೇಳ್ತೀನಿ ಅಂತ ಕೇಳದ್ ಬೇಡ ಕಣ. ನಾನು ಯಾರ ಮಾತನು ಕೇಳಿಲ್ಲ. ನನಗೆ ಮಾಡ್ಬೇಕು ಅಂತ ಒಂದು ನೋಡ್ರಿ, ಒಂದ್ ಒಂದ್ ಗುಂಪು, ಒಂದ್ ಗುಂಪು ರಾಜಿ ಆಗ್ಬೇಕು. ಆ ಗುಂಪು ನೀನ್ ಏನ್ ಹೇಳ್ತೀಯ ಕೇಳ್ತೀರಪ್ಪ, ನನಗೇನತ್ತೆ ಅದೇ ಆ ಗುಂಪು ರಾಜಿ ಆಗೋವ್ರಿಗೆ ಈಗ ಏನ್ ಈಗ ಸಮ್ಮೇಳನ, ಈಗ ನಾಳಿಕೆ ನೀವೆಲ್ಲ ಪೂರ ಆಗಿ ಅಸಿಕೆರ್ ತುಂಬಾ ಬಾವುಟ ಕಟ್ಟರೆ, ಈಗ ಏನ್ ಮಾಡ್ತೀರಿ ಮಾಡಿ? ನಾನೇ ನೋಡಿ ಅರಸೀಕೆರೆ ತುಂಬಾ ಬಾವುಟ ಕಟ್ಟಿದ ಮನೆ ಇಷ್ಟು ನಾನು ಹೇಳಿ ಬಂದಿಲ್ವೇ ಅರಸೀಕೆರೆ? ನೀವ್ ಹೇಳಿ ಬಂದರು ನಮ್ಮನ್ನೇನು, ಅಟ್ಲೀಸ್ಟ್ ನಮ್ಮನ್ ಕೇಳಿದ್ರೆ ನೋಡ ನೀನೊಂದ್ ಸಭೆ ಮಾಡ್ಬೇಕು, ಮಾಡೋದಿದ್ರು ಮಾಡು, ಇಲ್ಲ ಅಂದ್ರೆ ನಾವ್ ಬೇರೆ ದಾರಿ ಮಾಡ್ಕೆತೀವಿ ಅಂತ ಹೇಳಿದ್ರೆ ನಾನು ಒಪ್ಕೊತದ್ದೆ. ಬೇಡ, ನಾಳೆ ಸಭೆ ರದ್ದು ಮಾಡೋದೇ. ಅದ್ ಹೆಂಗೆ ಸಭೆ ರದ್ದು ಮಾಡಕ? ಅಲ್ಲ ಇವತ್ತು ಈಗ ಹೇಳು, ಈಗ ನಾಳೆ ಸಭೆ ಮಾಡಿರೋದೆಲ್ಲ ರದ್ದು ಮಾಡ್ಬಿಟ್ಟು ಇನ್ನು 15 ದಿನ ಬಿಟ್ಟು ಶಿವಲಿಂಗ ಅವ್ರೆ ಕರೀತಾರೆ ಅಂತ ಹೇಳ್ಬಿಡ್ಲೇನೆ. ಇಲ್ಲ ಅವೆಲ್ಲ ಆಗೋದಿಲ್ಲ. ಈಗ ಬಂದ್ ಮಾಡ್ಕೊಂಡು ಹೋಗಿ ಹೇಳ್ತೀನಿ, ನಾಳೆ ನಮ್ಮ ಮನೇಲಿ ಮದುವೆ, ನಮ್ ಮನೆ ಮದುವೆ, ಅದನ್ನು ಗೊತ್ತಿಲ್ದಂಗೆ ಅವನು ಲೋಫರ್ ನನ್ ಮಕ್ಕಳು ನಿಮ್ಗೆ ಡೇಟ್ ಮಿಸ್ ಮಾಡಿ ಹೇಳಿದ್ದಾರೆ. ನಮ್ ಸ್ವಂತ ನನಗೆ ನನ್ ಗೊತ್ತಿಲ್ಲ. ಬಾಮಯ್ಯನ ಮದುವೆ ಏನ್ ಹೇಳದ ಈಗ ನಾಳೆ ಸಭೆಯಲ್ಲಿ ಏನ್ ಹೇಳ್ಬೇಕು ಹೇಳಪ್ಪ? ಅಲ್ಲ ಏನಾರ ಹೇಳಿ, ಅವ್ರ ಮನೇಲಿ ಮದ್ವಿ ಇದೆ, ಅವ್ರು ಬರಕ್ ಆಗಿಲ್ಲ ಅಂತ ಹೇಳಿ. ಅವ್ರು ಬರಕ್ ಆಗಲ್ಲ, ಅವ್ರು ಇಲ್ಲೇ ಇರ್ತಾರೆ ಅಂತ ಹೇಳ ಇಲ್ಲ ಇಲ್ಲ ಪದಕ್ ಬೇಡ, ನಾನ್ ಇರ್ತೀನೇ ಹೋತೀನಿ ಅನ್ನೋದ್ ನಾನು ಹೇಳ್ತೀನಿ ನಿಮಗ್ ಬಂದು ನಿಮ್ ಮನೆಗೆ ದೊಡ್ಡವರಿಗೆ ಹೇಳ್ದಲ್ಲ, ನಾನ್ ಎಲ್ಗೂ ಹೋಗಲ್ಲ, ಎಲ್ಗೂ ಬರಲ್ಲ. ನಾನು ನನ್ ಅಸ ನನ್ನ ಜಡ್ಜ್ಮೆಂಟ್, ನನ್ನ ಅಸೆಸ್ಮೆಂಟ್ ಇದೆಯಲ್ಲ, ಅದು ಯಾವತ್ತು ಸುಳ್ಳಾಗಲ್ಲ. ಈಗ ಏನಿಲ್ಲ, ಕುರುಬ್ರವೆಲ್ಲ 75% ಅವ್ನಿಗೆ ಹೋತವೆ, ನಮ್ಮ ಒಕ್ಕಲಿಗ್ರವು ಅವ್ನಿಗೆ ಹೋಗ್ತವೆ, ಅವನ್ಯಾರ ಅಶೋಕ ನನ್ಗೆ ಹೋಗ್ತವೆ. ಈ ಒಕ್ಕಲಿಗ್ರವೇ 50% ಮೇಲೆ ಹೋಗ್ತವೆ, 50-60 ಹೋಗ್ತವೆ. ಅಲ್ಲಿ ನಾವು ಇಲ್ಲೂ ಏನ್ ಕಾಂಗ್ರೆಸ್ ಬಂದ್ವಿ ಏನ್ ಗೆಲ್ಲಕ್ಕಾಗಲ್ಲ, ನಾವೇನ್ ಅಷ್ಟೊಂದ್ ತಡ್ರಲ್ಲ ರಾಜಕಾರಣದಲ್ಲಿ. ಯಾವ ಗೊತ್ತಿಲ್ದವ ನಾಯಿನರಿ ಅಲ್ಲಿ ಊರು ಊರು ಗೊತ್ತಿಲ್ದವೆಲ್ಲ ಬಂದು ಹೇಳ್ತೇವೆ ಅಂತ ಕೇಳಕ್ ಹೋಗ್ಬೇಡಿ. ದೇವ್ರಣ್ಣ ನನ್ನ
ಬೇಕಾದ್ರೆ ನನ್ ಇವತ್ ಬೆಳಗ್ಗೆ ಹೇಳ್ತೀನಿ, ನಮ್ಮ ತಂದೆ ಇದ್ರ ಮೇಲೆ ಹೇಳ್ತೀನಿ, ನಾನು ನಿನಗೆ ಬಿಡ್ಬೇಕು ಅನ್ನೋ ಯಾವತ್ ನೆನ್ನೆನು ಟ್ರೈ ಮಾಡಿದೆ, ನೆನ್ನೆನು ಮೀಟಿಂಗ್ ಅಲ್ಲಿ ಇದೀಯ ಅಂತ ಅಂದ್ರು. ನೀನು ನಾನು ನಿನ್ನೆ ಅಲ್ಲಿ ಎಸ್ಟಿಮೇಟ್ ಕಮಿಟಿ ಮೀಟಿಂಗ್ ಇತ್ತಲ್ಲ ಅಲ್ಲಿ ಹೋಗಿದ್ದೆ. ನಾನು ಹೇಳ ನೋಡೇ, ನನಗೇನು ಈಗ ಯಾವ ಕಾರಣದಿಂದ ಶಿವಲಿಂಗಣ್ಣ ನನ್ನ ಜೊತೆ ನಿನ್ನ ಗೆಲ್ಲಿಸ್ಕೋಬೇಕು ಅನ್ನೋದು ಕಣ, ಅಷ್ಟೇ ನನಗೆ ಅಲ್ಲ ಅದು ಬಿಟ್ಟಿರಕ್ಕಾಗಲ್ಲ ಸರಿದೆ, ಕಣೆ. ನಿನ್ನ ಲೇ ಗೆಲ್ಲಿಸ್ಕೊಳಕ್ಕೆ ನನ್ನ ಇದು ನನ್ನ ಎಲ್ಲಾ ನಾನು ನಿನ್ನ ಕ್ಷೇತ್ರದ ಹೇಳ್ತೀನಿ, ಎಲ್ಲ ನೀನು ಏನಾರು ಕ್ಷೇತ್ರದ ತಲ್ಲ ಏನಾರು ಕ್ಷೇತ್ರ ಅಲ್ಲ ಅನ್ಕೋ, ಇದು. ನಾನು ನಿನ್ನ ಬಿಟ್ಟಿರಕ್ಕೆ ನನ್ಗೆ ಆಗಲ್ಲ ಕಣ, ದಯಮಾಡಿ ಹೇಳ್ತೀನಿ ಕೇಳ, ನನ್ ನನ್ನ ಮಾತು ಕೇಳು. ನೀನು ನಿನ್ನ ಯಾ ಈಗ ಆವತ್ತು ಆ ಜವರೆ ಹುಡುಗಿ ಜವರೆ ಹುಡವ್ರೆಲ್ಲ ಏನು ಆರು ಕೇಳಂಗ ಆಯ್ತದ ಕಣ ನಮ್ಮನ್ನ ಶಿವಲಿಂಗಣ್ಣ. ಜಾವ್ರೆ ಗೌಡ್ರು ಅವ್ನ ಪಟೇಲ್ ಬಿಲ್ಲದ ಈಗ ರಾಜಕಾರಣಿ ಅಂತ ಯಾರ್ಯಾರು ಏನ್ ಎಲ್ಲ ಮಾಡಿದ್ರು ಅಂತ ತಿಳಿ, ನಿನಗೆ ಗೊತ್ತೈತಲ್ಲ ಶಿವಲಿಂಗಣ್ಣ. ಎಲ್ಲಾರು ಗೊತ್ತಿದೆ ಎಲ್ಲ. ನಾನು ಅದಕ್ಕೆ ಎಲ್ಲಾರಿಗೂ ಉತ್ತರ ಒಂದೇ, ನಂದು ನಾನು ನಮ್ಮ ಲೇ ಜನ ತಡಿ ಲೇ, ನಾನ್ ಹೇಳೋದು ನಿನ್ಗೆ ಒಳ್ಳೇದ್ಕೋಸ್ಕರ ಏನಾಗೋದು ಹೇಳ್ತೀನಿ ಕಣ. ಇನ್ನೊಂದು ಬೇಕಾದ್ರೆ 8-10 ದಿವಸ ನೀನೇ ಮಂತ್ರಿ ಆಗಿ ನನಗೆ, ನಾನು ಮಂತ್ರಿ ಅಲ್ಲೇ ಘೋಷಣೆ ಮಾಡ್ತೀನಿ. ತಗೊಳ್ಳಿ ಮಂತ್ರಿ ತಿಪ್ಪಗುಡ್ಡಿಗೆ ಸರಿ, ಯಾ ನನ್ನ ಮಗನಿಗೆ ನನಗೆ ಬೇಕು ಯಾವ ಮಂತ್ರಿ, ಮಂತ್ರಿ ನನಗೆ ಯಾವನಿಗೆ ಮಂತ್ರಿ ಬೇಕಾಯ್ತು ನನಗೆ ಯಾವ ನಾವೇನಂತ ಥರ್ಡ್ ಕ್ಲಾಸ್ ನನ್ನ ಮಕ್ಕಳನ್ನ ಮಂತ್ರಿಗೆ ಅದಕ್ಕೆ ಲೇ. ಇದಕ್ಕೆ ನನಗೆ ಅದಕ್ಕೆ. ನೋಡಯ್ಯ, ನೀನು ಇನ್ನೂ ಒಂದು ಅರ್ಧ ಗಂಟೆ ಕುಮಾರ್ತಾಳೆ ನಾನು ಮಾತಾಡ್ಬಿಟ್ಟು ಮಾತಾಡ್ತೀನಿ ತಡಿ. ನೀನು ಆಯ್ತು ಮಾತಾಡೋಣ. ಹೇಳಪ್ಪ.